ಚಿಪಟೂರು ಪಟ್ಟಣದ ಕುಮಾರ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ ಹಾಗೂ ಕೊರೋನಾ ಪಾಸಿಟಿವ್ ಇರುವಂಥವರಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾದ ನಂತರದಲ್ಲಿ ಸಾಕಷ್ಟು ಜನರು ಈ ಭಾಗಕ್ಕೆ ಬರುತ್ತಿದ್ದಾರೆ. ಹಾಗಾಗಿ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರುವಂತಹ ಕೆಲವರು ಆಸ್ಪತ್ರೆ ಹೆಸರಿನಲ್ಲಿ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದು, ಇದರಿಂದ ಈ ಫೇಕ್ ಅಕೌಂಟ್ ನಮ್ಮದಲ್ಲ, ಹಾಗಾಗಿ ಇದನ್ನು ಯಾರೂ ನಂಬಬಾರದು ಎಂದು ಕುಮಾರ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಕುಮಾರ್ ಆಸ್ಪತ್ರೆ ಪರವಾಗಿ ಒಂದು ಕ್ಲಾರಿಫಿಕೇಷನ್, ಒಂದು ಸ್ಪಷ್ಟನೆ ನೀಡೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಒಂದೆರಡು ಮೂರು ದಿವಸದಿಂದ ನಮಗೆ ತುಂಬ ಹೊರಗಡೆಯಿಂದ ತುಂಬ ಕಾಲ್ಸ್ ಬರ್ತಾಯಿದೆ. ಹಾಸ್ಪಿಟ್ಲಲ್ಲಿ ಬೆಡ್ ಇದೆಯಂತೆ, ಅಪಾಯಿಂಟ್ಮೆಂಟ್ ಕೊಡ್ತಿದ್ದೀರಂತೆ, ಬುಕ್ ಮಾಡಿದ್ದೀವಿ ಹಾಗೆ ಹೇಗೆ ಅಂತೆಲ್ಲ ಬರ್ತಾಯಿದೆ. ದಯವಿಟ್ಟು ಇದೆಲ್ಲ ಫೇಕು, ಈ ಥರ ಕುಮಾರ್ ಹಾಸ್ಪಿಟ್ಲು ಅಂತ ವೆಬ್ಸೈಟು ಇದು ನಮ್ಮದಲ್ಲ, ಇದು ದಯವಿಟ್ಟು ಇದು ಫೇಕ್ ವೆಬ್ಸೈಟು, ನಾವು ಮಾಡಿರೋದಲ್ಲ ಇದು. ನಾವು ಯಾವುದೇ ರೀತಿಯ ಅಪಾಯಿಂಟ್ಮೆಂಟ್ಗಳನ್ನ ಕೊಡ್ತಾ ಇಲ್ಲ. ಈ ಥರ ಒಂದು ಫೇಕ್ ಮೆಸೇಜಸ್ ಹೋಗ್ತಾ ಇದೆ. ನಾವು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ, ನಾವು ಈ ಥರ ಮಾಡಿದ್ದೀವಿ ಅಂತೆಲ್ಲ ಒಂದು ಫೇಕ್ ಮೆಸೇಜಸ್ ಹೋಗ್ತಾ ಇದೆ. ದಯವಿಟ್ಟು ಇದಕ್ಕೆ ಮರಳಾಗಬೇಡಿ. ಈ ಥರ ಯಾವುದೇ ರೀತಿ ಮೆಸೇಜಸ್ಸು, ನಾವು ಅಪಾಯಿಂಟ್ಮೆಂಟ್ಸು ನಾವು ನಮ್ಮ ಆಸ್ಪತ್ರೆ ಕಡೆಯಿಂದ ಕೊಡ್ತಾ ಇಲ್ಲ. ನಾವೊಂದು ಸೋಷಿಯಲ್ ಸರ್ವೀಸ್ ಅಂಗವಾಗಿ ಒಂದು 20-30 ಬೆಡ್ನ ನಾವು ಫ್ರೀಯಾಗಿ ಮಾಡ್ತಾಯಿದ್ದೀವಿ, ಬಿಟ್ಟರೆ ಇನ್ಯಾವುದೇ ರೀತಿ ಅದು ನಮ್ಮ ಲೋಕಲ್ ನಮ್ಮ ಸುತ್ತಮುತ್ತ ಆಜುಬಾಜು ಗ್ರಾಮಸ್ಥರು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಖಂಡಿತವಾಗಿ ಇದನ್ನು ಸ್ಟೇಟ್ ವೈಡ್ ಆಗಲಿ ಅಥವಾ ಬೇರೆ ಡಿಸ್ಟ್ರಿಕ್ಟ್ ಅವರು ಬೇರೆ ಎಲ್ಲರೂ ಬೆಂಗಳೂರಿಂದ ತುಮಕೂರಿಂದ ಬರ್ತಕ್ಕಂಥ ಜನಗಳಿಗೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಅಲ್ಲ ಇದು. ಸ್ಥಳೀಯವಾಗಿ ತುಂಬ ಕ್ರಿಟಿಕಲ್ ಆಗಿ ತುಂಬ ಪ್ರಾಬ್ಲಮ್ ಆಗಿ ಬೇರೆ ಕಡೆ ಬೆಡ್ ಸಿಗ್ದಲೇ ನಮ್ಮ ಇದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಡ್ಗಳು ತುಂಬ ಆದಮೇಲೆ ನಾವು ಈ ನಮ್ಮ ಫೆಸಿಲಿಟಿಯಲ್ಲಿ ನಾವು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಈಗ ನೀವು ಕಂಡಂಗೆ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು, ಸ್ಟೇಟ್ ಕ್ಯಾಪಿಟಲ್ ಹಾಸ್ಪಿಟ್ಲ್ಗಳು ಎಲ್ಲ ತುಂಬಿರೋದ್ರಿಂದ ಆ ರೋಗಿಗಳಿಗೆ ಅಲ್ಲಿ ಹೋಗಿ ಅದರ ಅನುಕೂಲತೆ ಪಡ್ಕೊಳ್ಳಿಕ್ಕೆ ಈಗ ತುಂಬ ತೊಂದರೆ ಆಗಿರೋದ್ರಿಂದ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳೆಲ್ಲ ತುಂಬಿರೋದ್ರಿಂದ ನಾವು ಅಂಥ ರೋಗಿಗಳಿಗೆ ಸಾರ್ವಜನಿಕ ಆಸ್ಪತ್ರೆಯಿಂದ ರೆಫರ್ ಆಗೋಂಥವು ಅಥವಾ ನಮ್ಮಲ್ಲೇ ತುಂಬ ಕ್ರಿಟಿಕಲ್ ಆಗಿ ಸ್ವಲ್ಪ ಕ್ರಿಟಿಕಲ್ಲಾಗಿ ಈಗ ಒಂದು ಸ್ಟೆಬಿಲೈಸ್ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆ ಅಥವಾ ಕೆಲವರಿಗೆ ಸ್ವಲ್ಪ ಪ್ರಮಾಣದಲ್ಲಿ 1 ಲೀಟ್ರ್, 2 ಲೀಟ್ರ್, 3 ಲೀಟ್ರ್ ಈ ಥರ ಆಕ್ಸಿಜನ್ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಈ ಸ್ಯಾಚುರೇಷನ್ನು 88-90 ಈ ಥರ 90 ಆ ಆಜುಬಾಜಿನಲ್ಲಿ ಒಂದು 3-4 ಲೀಟ್ರ್ ಆಕ್ಸಿಜನ್ನು ಕೊಟ್ಟರೆ ಸರಿ ಆಗ್ಬೋದು ಅಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ನಾವು ಫೆಸಿಲಿಟಿಯನ್ನು ಒದಗಿಸಿದ್ವಿ. ಇಲ್ಲಿ ಯಾವುದೇ ರೀತಿ ವೆಂಟಿಲೇಟರ್, ಐ ಸಿ ಯು ಫೆಸಿಲಿಟಿಗಳು ನಾವು ಇಲ್ಲಿ ನಾವು ಮಾಡಿಕೊಂಡಿಲ್ಲ. ಇದೊಂದು ಸೆಕೆಂಡ್ರಿ ಕೇರ್ ಕೋವಿಡ್ ಕೇರ್ ಅಂತ ಮಾಡಿದ್ದೀವಿ. ಇಲ್ಲಿ ನಾವು ರೋಗಿಗಳಿಗೆ ಬೇಕಾದಂಥ ಔಷಧಿಗಳು ಹಾಗೂ ಆಕ್ಸಿಜನನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ಆದರೆ ಇದು ಖಂಡಿತವಾಗಿ ನಮ್ಮ ಜನಗಳಿಗೆ, ಅಂದರೆ ನೀವು ನಮ್ಮ ಜನ ಅಂತ ಅಲ್ಲ, ನೀವು ಖಂಡಿತವಾಗಲೂ ನೀವು ನಮ್ಮ ಜನ, ಆದರೆ ಈಗ ಸ್ಥಳೀಯವಾಗಿ ಪ್ರಾಬ್ಲಮ್ ಆಗಿರ್ತಕ್ಕಂಥ ಸ್ಥಳೀಯವಾಗಿ ಅತ್ಯಂತ ಜರೂರಾಗಿ ಅವರು ಈಗ ಜಿಲ್ಲಾಸ್ಪತ್ರೆಗೆ ಇಲ್ಲೊಂದು ಆಸ್ಪತ್ರೆಗೆ ರೆಫರ್ ಆಗ್ತಕ್ಕಂಥದ್ದು ಇದೆಲ್ಲ ತಪ್ಪಿಸ್ಲಿಕ್ಕೆ ಆದಷ್ಟು ನಮ್ಮಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಜಿಲ್ಲಾಸ್ಪತ್ರೆಗಳಿಲ್ಲೆಲ್ಲ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ನಮ್ಮ ಸ್ಥಳೀಯವಾಗಿ ನಮ್ಮ ರೋಗಿಗಳನ್ನ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಗಾಬರಿಯಾಗಿ ಎಷ್ಟೊಂದು ಜನ ಜಿಲ್ಲಾಸ್ಪತ್ರೆಗೆ, ದೊಡ್ಡ ಆಸ್ಪತ್ರೆಗಳು ದೌಡಾಯಿಸ್ತಾ ಇದ್ದಾರೆ. ಅಂಥ ಜನಗಳಿಗೆ ಇಲ್ಲೇ ಸ್ಥಳೀಯವಾಗಿ ಚಿಕಿತ್ಸೆ ಕೊಟ್ಟು ಅವರನ್ನು ಇಲ್ಲೇ ಸ್ಟೆಬಿಲೈಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾರು ದಯವಿಟ್ಟು ಅದನ್ನು ಅಪಾರ್ಥ ಮಾಡಿಕೊಂಡು ಬೇರೆ ಕಡೆಯಿಂದ ಇಲ್ಲಿ ಬರ್ತಕ್ಕಂಥ ಡೇಂಜರ್ ಕೆಲಸ ಅಂತೂ ಮಾಡ್ಕೋಬೇಡಿ. ಅದು ಅಪಾಯಕ್ಕೆ ಆಹ್ವಾನ ನಾನು ಹೇಳ್ತಾ ಇದ್ದೀನಿ. 100 ಕಿಲೋಮೀಟ್ರು ಒಂದು ರೋಗಿಯನ್ನು ತಕ್ಕೊಂಡು ಹೋಗೋದು ಆ ಒಂದು ಅಪಾಯಕಾರಿ, ತುಂಬ ಅಪಾಯಕಾರಿ. ನೀವು ದಯವಿಟ್ಟು ಆ ಥರ ಅಪಾಯದ ಕೆಲಸ ಮಾಡ್ಕೋಬೇಡಿ. ಅಲ್ಲೇ ಹತ್ತಿರದಲ್ಲಿ ಯಾವ ಆಸ್ಪತ್ರೆ ಇದೆ ಅಲ್ಲಿ ತೋರಿಸ್ಕೊಳ್ಳಿ, ಅಲ್ಲೇ ಹತ್ತಿರದ ರೆಫರಲ್ ಹಾಸ್ಪಿಟ್ಲ್ ಇದೆ ಯಾವ ತೋರಿಸ್ಕೊಳ್ಳಿ, ತಮ್ಮ ಸ್ಥಳೀಯ DHO TH O ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿಯ ಸ್ಥಳೀಯ ವೈದ್ಯಾಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಸಹಾಯವಾಣಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಸ್ಥಳೀಯವಾಗಿ ಯಾವುದೇ ಬೆಡ್ ಅವೈಲೇಬಿಲಿಟಿ ಇದೆ ನೋಡಿಕೊಂಡು ದಯವಿಟ್ಟು ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ. ಸೇಫ್ ಆಗಿರಿ.
ಅಲ್ಲಿಂದ ಇಲ್ಲಿ ಬರ್ತಕ್ಕಂಥ ರಿಸ್ಕ್ ತೊಗೊಳ್ಬೇಡಿ. ನಾವು ನೋಡಿದ್ದೀವಿ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ಸುಸ್ತಾಗಿ ಇಲ್ಲಿ ಬಂದು ಜೀವಕ್ಕೆ ಅಪಾಯ ಮಾಡ್ಕೊಂಡಿರೋಂಥ ತುಂಬ ಕೇಸ್ಗಳು ನೋಡಿದ್ವಿ. ಆ ಅಪಾಯ ಖಂಡಿತ ನೀವು ಮಾಡ್ಕೋಬೇಡಿ. ಇದು ಯಾವುದೇ ವೆಬ್ಸೈಟು ಆಗಲಿ, ನಮ್ಮ ಮೆಸೇಜಸ್ ಆಗಲಿ, ಯಾವುದೇ ಆಗಲಿ, ನಾವು ಕಳಿಸಿರ್ತಕ್ಕಂಥಲ್ಲ, ಇದೆಲ್ಲ ಫೇಕ್. ನಮ್ಮದು ಯಾವುದೇ ರೀತಿ ವೆಬ್ಸೈಟ್ ಆಗಲಿ, ನಾವು ಯಾವುದೇ ರೀತಿ ನೆಟ್ ಮೂಲಕ ನಾವು ಯಾವುದೇ ಅಪಾಯಿಂಟ್ಮೆಂಟ್ಗಳನ್ನ ಕೊಡ್ತಾ ಇಲ್ಲ, ಅದೆಲ್ಲ ಫೇಕು. ನಿಮಗೆಲ್ಲ ಆ ಥರ ಏನಾದ್ರು ಮಾಹಿತಿ ಇದ್ದರೆ ಖಂಡಿತ ಬಿಟ್ಬಿಡಿ. ನಿಮಗೇನೇ ಇದ್ರ ವಿಚಾರವಾಗಿ ಬೇರೆ ಏನೇ ಇದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಹೇಳ್ತೀವಿ. ಖಂಡಿತವಾಗಿ ನಮ್ದು ಯಾವುದು ವೆಬ್ಸೈಟ್ ಇಲ್ಲ, ನಾವು ಯಾವುದೇ ಮೆಸೇಜ್ಗಳನ್ನ ಕಳಿಸ್ತಾ ಇಲ್ಲ. ಅದನ್ನು ನಂಬಿಕೊಂಡು ನೀವು ನೂರಾರು ಕಿಲೋಮೀಟರ್ ದೂರದಿಂದ ಇಲ್ಲಿ ತನಕ ಬರ್ತಕ್ಕಂಥ ಅಪಾಯ ತಂದಿಟ್ಕೋಬೇಡಿ. ಇದು ಸ್ಥಳೀಯರಿಗೆ ಸ್ಥಳೀಯವಾಗಿ ಮಾಡ್ತಿರ್ತಕ್ಕಂಥ ಒಂದು ಸಣ್ಣ ಒಂದು ವ್ಯವಸ್ಥೆ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ದಯವಿಟ್ಟು ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ನೀಡಬೇಕಂತ ಕೇಳಿಕೊಂಡು ಕೈ ಮುಗಿದು ಕಳಕಳಿಯ ಮನವಿ ಮಾಡ್ತೀನಿ.